ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ತುಂಬ ದಿನಾನೇ ಆಯಿತು, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಒಂದು ಸುಂದರವಾದ ಒಂದು ಡೆಕೋರೇಷನ್ ಲೈಟ್ ಹೇಗೆ ಮಾಡೋಕಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಈ ಲೈಟ್ ನೀವು ಮಾಡಿ ಮನೇಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಆ ಥರ ಒಂದು ಎಲ್ ಇ ಡಿನ ಹೇಗೆ ಮಾಡೋಕಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಜಂಕ್ಷನ್ ಬಾಕ್ಸ್. ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ, ಮನೆಯಲ್ಲಿ ವೈರಿಂಗ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ. ಇದರ ಹೆಸರು ಬಂದು ಜಂಕ್ಷನ್ ಬಾಕ್ಸ್. ಇದು ಇದು ಒಂದು ತಗೋಬೇಕು. ಮತ್ತು ಈ ಥರ 4 ಎಲ್ ಇಡಿಸ್ ತೊಗೋಬೇಕು. ನಾ ಬಂದು 2 RGB ಎಲ್ ಇಡಿ ಮತ್ತು 2 ಗ್ರೀನ್ ಕಲರ್ ಎಲ್ ಇಡಿ ತೊಗೊಂಡಿನಿ. ನಿಮಗೆ ಇಷ್ಟವಾದ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಮತ್ತು ಈ ಥರ 5 ವೋಲ್ಟ್ ಅಡಾಪ್ಟರ್ ಇಲ್ಲಾಂದರೆ ನೀವು ಬ್ಯಾಟ್ರಿನ ಯೂಸ್ ಮಾಡ್ಕೋಬೋದು. ಮೊದಲು ಈ ಜಂಕ್ಷನ್ ಬಾಕ್ಸ್ಗೆ 2 ಸ್ಕ್ರೂ ಇರುತ್ತೆ. ಫಸ್ಟ್ ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ನಂತರ ಈ ಎಲ್ ಇ ಡಿಯನ್ನು ಅದರ ಒಳಗಡೆ ಫಿಟ್ ಮಾಡ್ಕೋಬೇಕು. ಆ ಹೋಲ್ ಇದೆಯಲ್ಲ, 4 ಹೋಲ್ ಕಡೆ ಫಿಟ್ ಮಾಡ್ಕೋಬೇಕು. ಸೊ ಹಂಗೆ ಫಿಟ್ ಮಾಡಿದರೆ ಆ ಲೈಟ್ ಫಿಟ್ ಆಗೋಲ್ಲ, ಯಾಕಂದರೆ ಆ ಹೋಲ್ ಬಂದು ದೊಡ್ಡದಿರುತ್ತೆ. ಸೊ ಅದರ ಸಲುವಾಗಿ ಈ ಥರ್ಮಕೋಲನ್ನು ಯೂಸ್ ಮಾಡ್ತೀನಿ. ಸೊ ಈ ಹೋಲ್ ತಕ್ಕಂಗೆ ಆ ಥರ್ಮಕೋಲನ್ನು ಕಟ್ ಮಾಡ್ಕೋಬೇಕು. ಸೈಜ್ ಕರೆಕ್ಟಾಗಿ ಸೈಜ್ ಇಟ್ಟು ಆ ಥರ್ಮಾಕೋಲನ್ನು ಕಟ್ ಮಾಡ್ಕೋಬೇಕು. ಸೊ ಆ ಥರ 4 ಹೋಲಿಗೆ 4 ಥರ್ಮಾಕೋಲ್ ಕಟ್ ಮಾಡ್ಕೋಬೇಕು. ಸೊ ಈ ಥರ ಸೈಜ್ ಇಟ್ಟು ಅದನ್ನು ಕಟ್ ಮಾಡ್ಕೋಬೇಕು ಫಸ್ಟು. ಸೊ ಈ ಡೆಕೋರೇಷನ್ ಲೈಟ್ ಮಾಡೋದು ತುಂಬಾ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಈ ಥರ ಮಾಡಿ ನಿಮ್ಮ ಮನೆಯಲ್ಲಿ ಡೆಕೋರೇಷನ್ ಮಾಡುವಾಗ, ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ನೋಡಿದಾಗ ತುಂಬಾ ಚೆನ್ನಾಗಿದೆ, ಯಾರು ಮಾಡಿದ್ರಂತ ಕೇಳ್ತಾರೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸತಿ. ಓಕೆ, ಈ ಥರ 4 ಪೀಸನ್ನು ಕಟ್ ಮಾಡಿ ಈ 4 ಪೀಸನ್ನು ಆ ಹೋಲ್ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಈ 4 ಎಲ್ ಇ ಡಿಯನ್ನು ಈ ಥರ್ಮಾಕೋಲ್ ಸೆಂಟರ್ನಲ್ಲಿ ಒಂದೊಂದಾಗಿ ಫಿಕ್ಸ್ ಮಾಡ್ಕೋಬೇಕು. ಈಗ ಈ ಫಿಕ್ಸ್ ಮಾಡಿದ ಎಲ್ ಇ ಡಿಯನ್ನು ಈ ಹೋಲ್ನಲ್ಲಿ ಫಿಕ್ಸ್ ಮಾಡೋಣ. ಈ ಜಂಕ್ಷನ್ ಬಾಕ್ಸ್ಗೆ 4 ಹೋಲ್ ಇರುತ್ತೆ, ಲೆಫ್ಟ್ ರೈಟ್ ಅಂತ. ಸೊ ಲೆಫ್ಟ್ ರೈಟ್ ಕಡೆ ಒಂದೇ ಕಲರ್ ಲೈಟ್ ಫಿಕ್ಸ್ ಮಾಡ್ಕೋಬೇಕು. ಇನ್ನೊಂದು 2 ಹೋಲ್ ಕಡೆ RGB ಎಲ್ ಇ ಡಿಯನ್ನು ಫಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸಡೆ ಗ್ರೀನ್ ಕಲರ್, ಒಂದು ಸಡೆ RGB ಕಲರ್ ಇಟ್ಟರೆ ಅದು ಕರೆಕ್ಟ್ ಆಗೋಂಗಿಲ್ಲ ಲೈಟು. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಫಿಕ್ಸ್ ಆಯಿತು, ಈಗ ಸಾಲ್ಡ್ರ್ ಮಾಡ್ಕೋಬೇಕು ಈ ಲೈಟಿಗೆ. ಸೊ ಅದನ್ನ ಸಾಲ್ಡ್ರ್ ಮಾಡೋದು ಹೇಗೆಂದರೆ, ಫಸ್ಟು ಫೇಸ್ ಪಿನ್ನನ್ನು ಸಾಲ್ಡ್ರ್ ಮಾಡ್ಕೋಬೇಕು, ಆಮೇಲೆ ಮೈನಸ್ ಪಿನ್ನನ್ನು ಸಾಲ್ಡ್ರ್ ಮಾಡ್ಕೋಬೇಕು. ಫೇಸ್ ಪಿನ್ ಅಂದರೆ ಎಲ್ ಇ ಡಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದೇ ಫೇಸ್ ಪಿನ್. ಸೊ ಈ ಥರ ಸಾಲ್ಡ್ರ್ ಮಾಡಿದ್ಮೇಲೆ ಜಂಕ್ಷನ್ ಬಾಕ್ಸ್ಗೆ ಒಂದು ಹೋಲ್ ಹಾಕಿದ್ದೀನಿ, ಯಾಕಂದರೆ ವೈರ್ ಹೊರಗಡೆ ಬರೋಕ್ಕೆ. ಸೊ ಕ್ಯಾಪ್ ಹಾಕಿದಾಗ ನಾವು ಅದು ವೈರ್ ಕಟ್ ಆಗಬಾರ್ದಲ್ಲ, ಸೊ ಅದಕ್ಕಾಗಿ ಆ ವೈರ್ ಪಾಸ್ ಆಗೋಕ್ಕೆ ನಾನು ಸಣ್ಣದು ಹೋಲ್ ಮಾಡ್ಕೊಂಡಿನಿ. ಸೊ ಇವಾಗೆಲ್ಲ ರೆಡಿ ಆಯಿತು, ಈಗ ಕ್ಯಾಪ್ ಹಾಕಿ ಮುಚ್ತಾ ಇದ್ದೀನಿ. ಈಗ ನಮ್ಮ ಲೈಟ್ ರೆಡಿ ಆಯಿತು, ಒಂದ್ಸತಿ ಇದಕ್ಕೆ ಸಪ್ಲೈ ಕೊಟ್ಟು ನೋಡೋಣ. ಸೊ ನಾನು ಅಡಾಪ್ಟರ್ನ ವೈರ್ ಬಂದು ಜಾಯಿಂಟ್ ಮಾಡೋಣ ಹಾಕ್ತೀನಿ. ಫೇಸ್ಗೆ ರೆಡ್ ಕಲರು, ಮೈನಸ್ಗೆ ಬ್ಲ್ಯಾಕ್ ಕಲರ್ ಅಂತ. ನೀವು ಅಡಾಪ್ಟರ್ ಇಲ್ಲಾಂದರೆ ಬ್ಯಾಟ್ರಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ವೈರ್ಸ್ ಕನೆಕ್ಟ್ ಮಾಡ್ತೀನಿ, ಈಗ ಸ್ವಿಚ್ ಹಾಕ್ತೀನಿ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಲೈಟು, ನೋಡೋಕ್ಕೆ ತುಂಬ ಸುಂದರವಾಗಿದೆ. ಸೊ ಈ ಲೈಟನ್ನು ಹೇಗೆ ಗೋಡೆನಲ್ಲಿ ಫಿಕ್ಸ್ ಮಾಡ್ಕೋಬೇಕಂದ್ರೆ, ಈ ಥರ ಡಬಲ್ ಸೈಡ್ ಟೇಪ್ ತೊಗೊಳ್ಳಿ, ಅದನ್ನು ಎಷ್ಟು ನಮಗೆ ಸೈಜ್ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಈ ಲೈಟ್ ಹಿಂದುಗಡೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಹಚ್ಚಿ ಈಗಿದನ್ನು ಗೋಡೆನಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಷ್ಟೇನ.
ಓಕೆ ಫ್ರೆಂಡ್ಸ್, ನೋಡ್ರಲ್ಲ ಹೇಗೆ ಒಂದು ಸುಲಭವಾಗಿ ಡೆಕೋರೇಷನ್ ಲೈಟ್ ಮಾಡಬೇಕಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆ ಡೇ ಹೇಗೆ ಬಂತಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ತಪ್ಪದೇ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಮೀಟ್ ಮಾಡ್ತೀನಿ, ಅದರಿಗೂ ಬಾಯ್.